ಇಸ್ಪೀಟ್ ಆಡುವಾಗ ದಾಳಿಯಾಗಿದೆ, ತೆಪ್ಪ ಮುಗುಚಿ ಸಾವು ಆಗಿರುವಂತದ್ದು. ಎಸ್ಐ ಇಬ್ಬರ ರಕ್ಷಣೆಯಾಗಿದೆ, ನಾಲ್ವರಿಗಾಗಿ ಮುಂದುವರೆದಿದೆ ಶೋಧ ಕಾರ್ಯ. ನಿನ್ನೆ ರಾತ್ರಿಯಾದಂತಹ ಘಟನೆ ಇದು. ಇಸ್ಪೀಟ್ ಆಡುವಾಗ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಎಸ್ಕೇಪ್ ಆಗುವುದಕ್ಕೆ ಹೋಗಿ ತೆಪ್ಪ ಮುಗಿಸಿದ ಘಟನೆ ನಿನ್ನೆ ಬಳೂತಿ ಗ್ರಾಮದ ವ್ಯಾಪ್ತಿಯಲ್ಲಿ ನಡೆದು ಬಂದಿತ್ತು. ಇಸ್ಪೀಟ್ ಆಡುವಂತಹ ಸಂದರ್ಭದಲ್ಲಿ ಪೊಲೀಸರು ಏಕಾಏಕಿ ದಾಳಿಯನ್ನ ನಡೆಸಿದ್ರು. ಆ ದಾಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ತೆಪ್ಪ ಹತ್ತುತ್ತಾರೆ. ತೆಪ್ಪ ಹತ್ತದ ತಕ್ಷಣ ತೆಪ್ಪ ಮುಗಿಸಿ ಇಬ್ಬರು ಸಾವನ್ನಪ್ಪಿರುವಂತಹ ಘಟನೆ ಸಂಭವಿಸಿದೆ. ಇಬ್ಬರ ರಕ್ಷಣೆ ಕೂಡ ಮಾಡಿದ್ದಾರೆ. ಬರೋಬ್ಬರಿ 9 ಮಂದಿ ಆ ತೆಪ್ಪದಲ್ಲಿ ಇದ್ದು ಇಬ್ಬರು ಸಾವನ್ನಪ್ಪಿದ್ರೆ ಇಬ್ಬರನ್ನ ರಕ್ಷಣೆ ಮಾಡಿದ್ದಾರೆ. ಇನ್ನು 5 ಶೋಧ ಕಾರ್ಯ ಮುಂದುವರೆದಿದೆ. ಈ ಘಟನೆ ಬಳೂತಿ ಗ್ರಾಮದ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಅಲ್ಲಿನ ಆಲಮಟ್ಟಿ ಜಲಾಶಯದ ಕೊಲ್ಹಾರ ಬಳಿಯ ಕೃಷ್ಣಾ ನದಿ ಹಿನ್ನೀರು ಪ್ರದೇಶದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಘಟನೆ ಆಗ್ತಾ ಇದ್ದಂತೇನೆ ಬೆಳಿಗ್ಗೆಯಿಂದಲೂ ಕೂಡ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ ದೃಶ್ಯಗಳನ್ನ. ಕಲಬುರಗಿಯಿಂದ SDRF ತಂಡ, ಅಗ್ನಿಶಾಮಕ ದಳ, ಸ್ಥಳೀಯರ ನೆರವಿನಿಂದ 5 ಪತ್ತೆಗಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಎಸ್ಕೇಪ್ ಆಗುವಂತಹ ಸಂದರ್ಭದಲ್ಲಿ ಈ ದುರಂತ ನಡೆದಿರುವಂಥದ್ದು. ನಿನ್ನೆ ಸಾಯಂಕಾಲ 4 ಈ ಘಟನೆ ನಡೆದಿದೆ. ಈ ವೇಳೆ ಮೀನುಗಾರರು ಹಾಗೂ ಸ್ಥಳೀಯರು ನೆರವನ್ನ ತೋರಿಸಿದಕ್ಕೆ ಇಬ್ಬರ ರಕ್ಷಣೆಯಾಗಿದೆ. ಆದರೆ ನಿನ್ನೆ ಓರ್ವನ ಮೃತದೇಹ ಸಿಕ್ಕಿದೆ, ಇವತ್ತು ಮತ್ತೊಬ್ಬನ ಮೃತದೇಹ ಸಿಕ್ಕಿದೆ. ಇನ್ನು 4 ಶೋಧ ಕಾರ್ಯವೂ ಕೂಡ ಮುಂದುವರೆದಿರುವಂಥದ್ದು. ಗಾಳಿ ಹಾಗೂ ತೆಪ್ಪದಲ್ಲಿ ಜನರ ಭಾರವಾದ ಹಿನ್ನೆಲೆ ತೆಪ್ಪ ಮುಗಿಸಿದೆ.